नमस्ते, इवत्तु चीना गडी भागदल्ली नम्म सैनिकरन्न चैनीस् सैनिकरु आगाग उपटल कोड्ता इरोदु गमनक्के बर्ता इदे। ई कोरोना संदर्भदल्ली कूड ई रीतिय ಒಂದು ಕೆಲಸಗಳು ಅಥವಾ ಈ ರೀತಿಯ ಆಕ್ರಮಣ ಅಥವಾ ಇತರ ಉಪಟಳಗಳನ್ನು ಸೈನಿಕರು ಯಾಕೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಚೀನಾದ ಮಾನಸಿಕತೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಈ ರೀತಿಯ ಆಗಾಗ ಚೀನಾ ಸೈನಿಕರು ಇದನ್ನು ನಮಗೆ ಮಾಡ್ತಾನೆ ಬಂದಿದ್ದಾರೆ ಮತ್ತು ನಮ್ಮ ಭಾರತೀಯ ಸೈನಿಕರು ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಾನೆ ಬಂದಿದ್ದಾರೆ. ಸೈನಿಕರು ಬುಲೆಟ್ನಿಂದ ಉತ್ತರ ಕೊಟ್ಟರೆ ನಾವು ಅಂತ ಹೇಳಿದ್ರೆ ನಮ್ಮ ನಾಗರಿಕರು ಅಂದ್ರೆ ಭಾರತೀಯರು ವ್ಯಾಲೆಟ್ ನಿಂದ ಉತ್ತರ ಕೊಡಬೇಕಾದಂತ ಕಾಲ ಸನ್ನದ್ಧವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಜಿ ಅವರು ಕೂಡ ಇದನ್ನೇ ತಮ್ಮ ಭಾಷಣದಲ್ಲಿ ಆಶಯವಾಗಿ ವ್ಯಕ್ತಪಡಿಸಿದ್ದಾರೆ. ಇವತ್ತು ಆತ್ಮನಿರ್ಭರ ಭಾರತವಾಗಬೇಕಂತಂದ್ರೆ ನಾವು ಈ ರೀತಿಯ ಚೀನಾಕ್ಕೆ ಉತ್ತರವನ್ನು ಕೊಡಬೇಕಾದದ ಅವಶ್ಯಕತೆ ಇದೆ. ಯಾಕಂದ್ರೆ ನಮ್ಮಲ್ಲಿ ಬರುವಂತ ಅನೇಕ ವಸ್ತುಗಳು ಚೀನಾದಿಂದ ಕೂಡಿದೆ. ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಸಂದರ್ಭದಲ್ಲಿ ನೀವು ಹುಡುಕಿ ನೋಡಿ ಅದರಲ್ಲಿ ಚೀನಾ ವಸ್ತು ನಿಮಗೆ ಸಿಗುತ್ತೆ. ಯಾಕಂದ್ರೆ ನಮಗೆ ಗೊತ್ತಿಲ್ಲದೆ ನಾವು ಚೀನಾಕ್ಕೆ ನಮ್ಮ ಹಣವನ್ನು ಕೊಟ್ಟಿದ್ದೇವೆ, ಒಂದು ಆದಾಯದ ಒಂದು ಭಾಗವನ್ನು ಚೀನಾಕ್ಕೆ ಕಳಿಸಿದ್ದೇವೆ. ಅದೇ ಇವತ್ತು ಒಂದೊಂದು ರೂಪಾಯಿ ಕೂಡ ಒಂದೊಂದು ಬುಲೆಟ್ ರೀತಿಯಲ್ಲಿ ಇವತ್ತು ನಮ್ಮ ಸೈನಿಕರ ಮೇಲೆ ಆಕ್ರಮಣ ಮಾಡ್ತಾ ಇದೆ. ಹಾಗಾದರೆ ಇವತ್ತು ನಾವು ಚೀನಾಕ್ಕೆ ಸರಿಯಾದ ರೀತಿಯಲ್ಲಿ ಒಂದು ಯುದ್ಧದ ರೀತಿಯಲ್ಲಿ, ಆದರೆ ಈ ಯುದ್ಧದಲ್ಲಿ ಬುಲೆಟ್ಗಳಿಲ್ಲ, ಬಾಂಬ್ಗಳಿಲ್ಲ, ಯಾವುದೇ ರೀತಿಯ ಆಕ್ರಮಣವಿಲ್ಲ. ಇಲ್ಲಿ ಇರತಕ್ಕಂಥದ್ದು ಇಚ್ಛಾಶಕ್ತಿ. ಈ ಇಚ್ಛಾಶಕ್ತಿಯ ಆಧಾರದಲ್ಲಿ ಇವತ್ತು ನಾವು ಆ ರಾಷ್ಟ್ರಕ್ಕೆ, ನಾವು ಚೀನಾಕ್ಕೆ ಉತ್ತರವನ್ನು ಕೊಡಬೇಕಾಗಿದೆ. ಉತ್ತರವನ್ನು ಹೇಗೆ ಕೊಡೋಣ? ಹಾಗಿದ್ದರೆ ಇತ್ತೀಚಿನ ದಿನಗಳಲ್ಲಿ ನಾವು ಆತ್ಮನಿರ್ಭರ ಭಾರತದ ಅಥವಾ ಸ್ವಾವಲಂಬಿ ಭಾರತ ಅನ್ನುವಂಥ ಈ ವಿಚಾರಗಳನ್ನು ವ್ಯಕ್ತಪಡಿಸ್ತಾ ಬಂದಿದ್ದೇವೆ. ಇವತ್ತು ನಾವು ಸರಿಯಾದ ರೀತಿಯಲ್ಲಿ ಅದಕ್ಕೆ ತಕ್ಕ ಉತ್ತರ ಕೊಡಬೇಕು ಅಂತ ಹೇಳಿದರೆ ಚೀನಾದ ಶಕ್ತಿ ಇರತಕ್ಕಂಥದ್ದು ಸೈನ್ಯದಲ್ಲೆಲ್ಲ ಅದರ ಆರ್ಥಿಕ ಬೆನ್ನೆಲುಬಾಗಿರ್ತಕ್ಕಂಥ ಅದರ ಜಿ ಡಿ ಪಿಯ ಗ್ರೋತ್ ಏನಿದೆ ಅದರ ಮೇಲೆ ನಿಂತ್ಕೊಂಡಿರತಕ್ಕಂಥದ್ದು. ಇದು ಎಲ್ಲ ರಾಷ್ಟ್ರಗಳು ಕೂಡ ಅದರ ಆರ್ಥಿಕ ವ್ಯವಸ್ಥೆಯ ಆಧಾರದಲ್ಲಿಯೇ ಅದು ನಿಂತ್ಕೊಂಡಿರುತ್ತದೆ ಅನ್ನೋದಂಥದ್ದು ನಮ್ಮದು ಎಲ್ಲರಿಗೂ ಗೊತ್ತಿದೆ. ಹಾಗಾದರೆ ಚೀನಾಕ್ಕೆ ನಾವು ಇವತ್ತು ಅದರದ್ದೇ ಮಾತಿನಲ್ಲಿ ನಾವು ಇವತ್ತು ಅದಕ್ಕೆ ಹೊಡಿಬೇಕಾದಂತಹ ಸಂದರ್ಭ ಬಂದಿದೆ. ಚೀನಾದ ವಸ್ತುಗಳನ್ನು ನಾವು ಯಾವ ರೀತಿ ಪರ್ಚೇಸ್ ಮಾಡ್ತಿದ್ವಿ ಅದನ್ನು ತಕ್ಷಣವೇ ನಿಲ್ಲಿಸಬೇಕಾಗಿದೆ. ಒಂದು ವೇಳೆ ಇವತ್ತು ನಾವು 130 ಕೋಟಿ ಜನಸಂಖ್ಯೆ ಇರತಕ್ಕಂತಹ ರಾಷ್ಟ್ರ, ಅದರಲ್ಲಿ ಅನೇಕ ವಸ್ತುಗಳು ಇವತ್ತು ನಮ್ಮ ಚೀನಾಕ್ಕೆ ಒಂದು ದೊಡ್ಡ ಮಾರುಕಟ್ಟೆಯಾಗಿ ನಾವು ಇದ್ದೇವೆ. ಒಂದು ವೇಳೆ ಎಲ್ಲ ಭಾರತೀಯರು ಚೀನಾದ ವಿರುದ್ಧ ಎದ್ದು ನಿಂತರೆ ಅಥವಾ ಅವರ ವಸ್ತುಗಳನ್ನು ಪರ್ಚೇಸ್ ಮಾಡೋದಿಲ್ಲ ಅನ್ನುವಂಥದ್ದೇನಾದರೂ ಸಂಕಲ್ಪ ಅಥವಾ ಶಪಥ ಮಾಡಿದರೆ ಖಂಡಿತವಾಗಿಯೂ ಅದರ ಮೇಲೆ ನಾವು ಬರೆ ಎಳೆದಂತೆ ಆಗುತ್ತದೆ. ಈಗ ನಾವು ನೋಡಿರಬಹುದು ಚೀನಾ ಹೆದರೋದು ಯಾವುದಕ್ಕೆ ಅನ್ನುವಂಥ ಪ್ರಶ್ನೆ ಬರುತ್ತೆ, ಅಥವಾ ಭಯಪಡೋದು ಯಾವುದಕ್ಕೆ ಅಂತ ಹೇಳಿದರೆ ಚೀನಾದ ಆರ್ಥಿಕ ಸ್ಥಿತಿ ಏನಾದರೂ ತೊಂದರೆಗೀಡಾದರೆ ಅಲ್ಲಿರ್ತಕ್ಕಂಥ ಜನಸಂಖ್ಯೆ ದಂಗೆ ಹೇಳ್ತಾರೆ. ಅಲ್ಲಿರ್ತಕ್ಕಂಥ ಚೀನಾದ ನಾಗರಿಕರು ಖಂಡಿತವಾಗಿಯೂ ಸರ್ಕಾರದ ವಿರುದ್ಧ ರೋಸಿ ಹೋಗಿಬಿಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಆರ್ಥಿಕವಾಗಿ ನಾವೇನಾದರೂ ಅವರಿಗೆ ಪೆಟ್ಟನ್ನು ಕೊಟ್ಟರೆ ನಾವು ಖಂಡಿತವಾಗಿಯೂ ಆ ಚೀನಾದ ಒಂದು ಆ ಘಮಂಡತನ ಅಂತ ಏನು ಹೇಳ್ತೇವೆ ಆ ರೀತಿಯ ಒಂದು ಆ ನಡವಳಿಕೆಯನ್ನು ನಾವು ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಇವತ್ತು ನಾವು ಮಾಡಬೇಕಾದದ್ದೇನು? ಸೈನಿಕರಂತೆ ನಾಗರಿಕರು ನಾವು ಏನೇನು ಮಾಡಬೇಕು ಅನ್ನೋದನ್ನು ಸ್ವಲ್ಪ ಗಮನಿಸೋಣ. ಮೊದಲನೇದಾಗಿ ನಾವು ಯಾವುದೇ ವಸ್ತುಗಳನ್ನು ನಾವು ಪರ್ಚೇಸ್ ಮಾಡುವಾಗ, ವ್ಯಾಪಾರ ಮಾಡುವಾಗ ಇದು ಚೀನಾ ಮೇಡ್ ಅನ್ನೋದನ್ನು ಪರಾಮರ್ಶಿಸೋಣ ಮತ್ತು ಅದನ್ನು ಗುರುತಿಸೋಣ. ಅಕಸ್ಮಾತ್ ಒಂದು ವೇಳೆ ಅದು ಏನಾದರೂ ಚೀನಾ ಮೇಡ್ ಆಗಿದ್ದರೆ ಅದನ್ನು ನಾವು ಪರ್ಚೇಸ್ ಮಾಡೋದನ್ನು ಆ ಕ್ಷಣದಲ್ಲಿ ಬಿಟ್ಟುಬಿಡೋಣ. ಅದಕ್ಕೆ ಪರ್ಯಾಯವಾದಂತಹ ಯಾವುದೇ ವಸ್ತು ನಮಗೆ ಲಭ್ಯವಿದೆಯೋ ಅದನ್ನು ತೆಗೆದುಕೊಳ್ಳೋಣ. ಇದನ್ನು ನಾವು ರೂಢಿಸಿಕೊಂಡ್ರೆ ಖಂಡಿತವಾಗಿಯೂ ಕೂಡ ಅದು ದೇಶಾದ್ಯಂತ ಈ ರೀತಿಯ ಪ್ರಕ್ರಿಯೆಗಳು ಪ್ರಾರಂಭವಾದರೆ ಅದಕ್ಕೆ ನಾವು ಏನು ಅಂದ್ಕೊಂಡಿವೋ, ಆರ್ಥಿಕವಾಗಿ ಹೊಡೆತ ಕೊಡಬೇಕು ಅಂದ್ಕೊಂಡಿದ್ದೇವೋ ಅದು ಖಂಡಿತವಾಗಿಯೂ ಬಿದ್ದೇ ಬಿಡುತ್ತೆ. ಇವತ್ತು ಆಟಿಕೆ ಸಾಮಾನುಗಳನ್ನು ನಾವು ನೋಡಿದ್ದೇವೆ, ಅದೇ ರೀತಿ ಕೆಲವು ಮೂರ್ತಿಗಳನ್ನು ನೋಡಿದ್ದೇವೆ. ಎಲ್ಲಿವರೆಗೂ ಅಂತ ಹೇಳಿದರೆ ಇವತ್ತು ನಮ್ಮ ಮನೆಯ ಆ ಒಂದು ದೇವರ ಕೋಣೆಗೂ ಕೂಡ ಗಣಪತಿ ರೂಪದಲ್ಲಿಯೋ ಅಥವಾ ಇನ್ನೊಂದು ಸಾಯಿಬಾಬಾ ರೂಪದಲ್ಲಿಯೋ ಅಥವಾ ದುರ್ಗೆಯ ರೂಪದಲ್ಲಿಯೂ ಕೂಡ ಇವತ್ತು ಚೀನಾ ವಸ್ತುಗಳು ಬಂದಿರುವುದು ಅನೇಕ ಕಡೆಗಳಲ್ಲಿ ಗಮನಕ್ಕೆ ಬರುತ್ತೆ. ಅದು ನೋಡಲಿಕ್ಕೆ ಬಹಳ ಚೆನ್ನಾಗಿರುತ್ತೆ, ಆದರೆ ಅದರ ಹಿಂದೆ ಇರತಕ್ಕಂಥ ವಿಷಯಗಳನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ತಿಳಿಯುತ್ತೆ ಆಟಿಕೆ ಸಾಮಾನುಗಳು ಅಂತ ನಾವು ಮಕ್ಕಳಿಗೆ ಚೆನ್ನಾಗಿದೆ ಅಂತ ಕೊಟ್ಟರೆ ಅದು ಅತ್ಯಂತ ಹಾನಿಕಾರಕ ರಾಸಾಯನಿಕ ಪದಾರ್ಥಗಳಿಂದ ಅದನ್ನು ತಯಾರಿಸಲ್ಪಟ್ಟಿರುತ್ತೆ, ನಮ್ಮ ಮಕ್ಕಳಿಗೂ ಕೂಡ ಅಪಾಯಕಾರಿಯಾಗಿದೆ ಅನ್ನೋದನ್ನು ಮರೆಯಬಾರದು. ಹಾಗೆಯೇ ನಾವು ಪೂಜ್ಯ ಭಾವನೆಯಿಂದ ಏನು ದೇವರನ್ನು
ಪ್ರಾರ್ಥನೆ ಮಾಡ್ತೇವೋ ಅದು ಕೂಡ ಈ ರೀತಿಯ ಅನೇಕ ಕಚ್ಚಾ ವಸ್ತುಗಳು ಮತ್ತು ಇದರಿಂದ ತಯಾರಾಗಿರುತ್ತೆ ಅದನ್ನು ಕೂಡ ಅವರು ಬಿಟ್ಟಿಲ್ಲ ಇವತ್ತು ಗಣೇಶೋತ್ಸವ ದೀಪಾವಳಿ ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ಬರಲಿಕ್ಕಿದೆ ಹಾಗೇನೆ ರಕ್ಷಾಬಂಧನ ನಾವೆಲ್ಲ ಗಮನಿಸಿಕೊಳ್ಳಬಹುದು ರಕ್ಷಾಬಂಧನ ಅಂತ ತಿಳ್ಕೊಂಡು ಬಣ್ಣ ಬಣ್ಣದ ರಾಖಿಗಳನ್ನು ನಾವು ಕಟ್ಟಿಕೊಳ್ಳುತ್ತೇವೆ ಆದರೆ ನಾವು ಪರ್ಚೇಸ್ ಮಾಡುವಂತ ಒಂದು ರೂಪಾಯಿ ಕೂಡ ಒಂದು ಗುಂಡಾಗಿ ಅಥವಾ ಒಂದು ಬುಲೆಟ್ ಆಗಿ ನಮ್ಮ ಸೈನಿಕರಿಗೆ ಸೈನಿಕರ ಮೇಲೆ ಬರ್ತಾ ಇರತಕ್ಕಂತದನ್ನ ನಾವು ಗಮನಿಸಬೇಕು ನಾವು ನಮ್ಮಲ್ಲಿಯೇ ಸ್ವದೇಶಿಯಾಗಿ ನಿರ್ಮಿತವಾದಂತ ಅನೇಕ ರಕ್ಷಾಬಂಧನಗಳನ್ನು ನಾವು ನೋಡಿದ್ದೇವೆ ಅದನ್ನು ಕಟ್ಟಿಕೊಳ್ಳೋಣ ಆದರೆ ಚೈನಾಕ್ಕೆ ಒಂದೇ ಒಂದು ಪೈಸೆಯ ಲಾಭವನ್ನು ನಾವು ಮಾಡಿ ಕೊಡುವುದು ಬೇಡ ಅಂತ ಇವತ್ತೇ ಸಂಕಲ್ಪ ಮಾಡೋಣ ಆಗ ನರೇಂದ್ರ ಮೋದಿ ಜಿ ಅವರು ಹೇಳಿದಂತ ಆತ್ಮನಿರ್ಭರ ಭಾರತಕ್ಕೆ ನನ್ನದೊಂದು ದೇಶಪ್ರೇಮದ ಭಾಗವಾಗಿ ದೇಶಭಕ್ತಿಯ ಭಾಗವಾಗಿ ನಾವು ಒಂದು ಹೆಜ್ಜೆ ಮುಂದಿಡಲಿಕ್ಕೆ ಸಾಧ್ಯವಾಗುತ್ತೆ ಈ ರೀತಿಯಾಗಿ ನಾವು ಒಂದಿಷ್ಟು ಪಟ್ಟಿಗಳನ್ನು ಮಾಡೋಣ ಒಂದಿಷ್ಟು ಲಿಸ್ಟ್ ಮಾಡೋಣ ನನ್ನ ಕಚೇರಿಯಲ್ಲಿ ಚೀನಾ ನಿರ್ಮಿತ ಯಾವದೆಲ್ಲ ವಸ್ತುಗಳಿದೆ ಅದನ್ನು ಮಾಡೋಣ ನಾನು ಉಪಯೋಗಿಸುವ ಮೊಬೈಲ್ ನಿಂದ ಹಿಡಿದು ಯಾವ ಯಾವ ವಸ್ತುಗಳು ಇವತ್ತು ಚೀನಾ ನಮ್ಮನ್ನು ಆಕ್ರಮಿಸಿದೆಯೋ ಅದನ್ನು ಲಿಸ್ಟ್ ಮಾಡ್ತಾ ಅದನ್ನು ನಿಧಾನವಾಗಿ ಅದನ್ನು ಒಂದೊಂದನ್ನಾಗಿ ಅದನ್ನು ವ್ಯತ್ಯಾಸ ಮಾಡುವಂತ ಸಂಕಲ್ಪ ಮಾಡ್ತಾ ಇವತ್ತಲ್ಲದಿದ್ದರೂ ಕೂಡ ಒಂದು ವಾರದಲ್ಲಿ ಮಾಡೋಣ ಒಂದು ತಿಂಗಳಲ್ಲಿ ಮಾಡೋಣ ಒಂದು ವರ್ಷದಲ್ಲಿ ಮಾಡೋಣ ಅಂದ್ರೆ ಒಂದು ವರ್ಷ ಆಗುವಾಗ ಚೀನಾ ವಸ್ತುಗಳು ನಿರ್ನಾಮವಾಗುವಂತೆ ನಾವು ನೋಡಿಕೊಳ್ಳಕ್ಕೆ ಒಂದು ಸಂಕಲ್ಪ ಮಾಡೋಣ ಆಗ ಪ್ರತಿಯೊಬ್ಬರು ಈ ಸಂಕಲ್ಪವನ್ನು ಮಾಡುವುದರೊಂದಿಗೆ ನಾವು ಚೀನಾಕ್ಕೆ ಯಾವ ರೀತಿಯ ಪೆಟ್ಟು ಕೊಡಬೇಕು ಅಥವಾ ಯುದ್ಧ ಸಾರಬೇಕು ಮದ್ದು ಗುಂಡುಗಳಿಲ್ಲದೆ ಯುದ್ಧ ಮಾಡಬೇಕು ಇದನ್ನು ನಾವು ಖಂಡಿತವಾಗಿ ಮಾಡಿದಂತಾಗುತ್ತದೆ ಇದನ್ನು ನಾವು ಯೋಚನೆ ಮಾಡೋಣ ಆ ದೃಷ್ಟಿಕೋನದಿಂದ ನಾವು ಅತ್ಯಂತ ಗಂಭೀರವಾಗಿ ಈ ಕ್ಷಣದಿಂದಲೇ ನಾವು ಯೋಚನೆ ಮಾಡೋಣ ತಕ್ಷಣವೇ ನಾವು ಮಾಡಬೇಕಾಗಿದ್ದು ಏನಂದ್ರೆ ಎಲ್ಲರ ಕೈಯಲ್ಲಿ ಇವತ್ತು ಸ್ಮಾರ್ಟ್ ಫೋನ್ ಇದೆ ಅದರಲ್ಲಿ ನೂರಾರು ಆಪ್ ಗಳನ್ನು ನಾವು ಹಾಕೊಂಡಿರ್ತೇವೆ ಯಾವುದು ಆಪ್ ಇವತ್ತು ಭಾರತ ನಿರ್ಮಿಸಿದೆ ಅಥವಾ ಚೀನಾ ನಿರ್ಮಿಸಿದೆ ಅಂತ ನಾವು ನೋಡ್ಲಿಕ್ಕೆ ಹೋಗೋದಿಲ್ಲ ತಕ್ಷಣವೇ ಏನೋ ಚೆನ್ನಾಗಿದೆ ಅಥವಾ ಏನೋ ಇನ್ಫಾರ್ಮೇಷನ್ ಕೊಡುತ್ತೆ ಅಂತ ಅನ್ಕೊಂಡು ನಾವು ಆ ಆಪ್ ಅನ್ನು ಹಾಕೊಂಡ್ಬಿಡ್ತೇವೆ ಇವತ್ತು ನಾವು ಮಾಡಬೇಕಾಗಿರೋದು ಯಾವ ಆಪ್ ಚೀನಾ ನಿರ್ಮಿತ ಅನ್ನೋದನ್ನು ಪತ್ತೆ ಹಚ್ಚೋಣ ತಕ್ಷಣವೇ ಅನ್ ಇನ್ಸ್ಟಾಲ್ ಮಾಡೋಣ ಅದಕ್ಕೆ ಪೂರಕವಾದ ಭಾರತ ನಿರ್ಮಿತ ಅನೇಕ ಆಪ್ ಗಳಿದೆ ಇವತ್ತು ಪಿಪಿಎ ಕಿಟ್ ಗಳನ್ನು ನಾವು ನೋಡಿರಬಹುದು ನಮಗೆ ಗೊತ್ತೇ ಇರಲಿಲ್ಲ ಆ ಕಿಟ್ ಬಗ್ಗೆ ಆದರೆ ಇವತ್ತು ಜಗತ್ತಿಗೆ ಸಪ್ಲೈ ಮಾಡುವಂತ ಸಾಮರ್ಥ್ಯವನ್ನು ಭಾರತ ಗಳಿಸ್ಕೊಂಡಿದೆ ಅಂದರೆ ನಮ್ಮಲ್ಲಿ ಎಲ್ಲ ರೀತಿಯ ತಂತ್ರಜ್ಞಾನಗಳು ಒಳಗೊಂಡಿದೆ ಹಾಗಿರುವಾಗ ಒಂದು ಆ್ಯಪ್ ಏನು ಮಾಡಿತ್ತು ಅದಕ್ಕೆ ಹತ್ತು ಪಟ್ಟು ಚೆನ್ನಾಗಿರುವಂತ ಆ್ಯಪ್ ಕಂಡುಹಿಡಿಯುವಂತ ಸಾಮರ್ಥ್ಯ ನಮ್ಮ ಭಾರತದಲ್ಲಿ ಇದೆ ಅದನ್ನ ಯಾಕೆ ಉಪಯೋಗಿಸ್ಕೊಳ್ಬೇಕು ತಕ್ಷಣವೇ ನಮ್ಮೆಲ್ಲ ಸ್ಮಾರ್ಟ್ ಫೋನ್ಗಳಲ್ಲಿ ಈ ರೀತಿ ಯಾವುದೆಲ್ಲ ಚೀನಾ ನಿರ್ಮಿತ ಆ್ಯಪ್ಗಳಿದಾವೋ ಅದನ್ನು ಪತ್ತೆ ಹಚ್ಚೋಣ ನಮ್ಮ ಮೊಬೈಲ್ನಿಂದ ಅದನ್ನು ಕಿತ್ತು ಬಿಸಾಕೋಣ ಫಸ್ಟ್ ಮಾಡಬೇಕಾಗಿದ್ದ ಕೆಲಸ ಇದು ಅದೇ ರೀತಿ ನಾವು ಸಂಕಲ್ಪ ಮಾಡೋಣ ಯಾವುದು ರೀತಿ ಆತ್ಮನಿರ್ಭರ ಭಾರತ ನಿರ್ಮಾಣ ಆಗಬೇಕು ಅಂದರೆ ನಾವು ಚೀನಾ ವಸ್ತುಗಳು ಚೀನಾ ಆ್ಯಪ್ಗಳು ಚೀನಾ ನಿರ್ಮಿತ ಯಾವುದೇ ಇರಬಹುದು ಅದನ್ನು ತಿರಸ್ಕರಿಸೋಣ ಅದನ್ನು ಬಹಿಷ್ಕರಿಸೋಣ ಇದರ ಮುಖಾಂತರ ಆತ್ಮನಿರ್ಭರ ಭಾರತಕ್ಕೆ ನಾವು ನಾಂದಿ ಹಾಡೋಣ ಅಂದರೆ ಆತ್ಮನಿರ್ಭರ ಭಾರತಕ್ಕೆ ನಾವು ಕೈ ಜೋಡಿಸೋಣ ಒಂದು ಹೆಜ್ಜೆ ಮುಂದಿಡೋಣ ಖಂಡಿತವಾಗಿಯೂ ಇದು ಸಾಧ್ಯ ಭಾರತೀಯರಿಗೆ ಎಲ್ಲವೂ ಸಾಧ್ಯ ಜಗದ್ಗುರು ಭಾರತ ಖಂಡಿತವಾಗಿಯೂ ಆಗುತ್ತೆ ಹಾಗಾದರೆ ನಾವು ಮನಸ್ಸು ಮಾಡಬೇಕು ಮತ್ತು ಆ ಇಚ್ಛಾಶಕ್ತಿಯಿಂದ ನಾವು ಇವತ್ತೇ ಹೆಜ್ಜೆ ಇಟ್ಟರೆ ಖಂಡಿತವಾಗಿಯೂ ಆತ್ಮನಿರ್ಭರ ಭಾರತ ಆಗಲಿಕ್ಕೆ ಬಹಳಷ್ಟು ದಿನ ದೂರವಿಲ್ಲ ನಮಸ್ಕಾರ